2024 ಶೈಕ್ಷಣಿಕ ವರ್ಷದಲ್ಲಿ ನಾವು ಮನೆಜರು ಕಾರ್ಯಕ್ರಮವನ್ನು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಒಂದು ಆ ಕಾರ್ಯಕ್ರಮವನ್ನ ಮಕ್ಕಳಿಗೆ ಯಾವ ರೀತಿ ಪಠ್ಯೇತರ ವಿಷಯವಾಗಿ ಇಟ್ಕೊಂಡು ಆ ಮಕ್ಕಳನ್ನ ನಾವು ಹಲವಾರು ವಿಷಯಗಳಲ್ಲಿ ತೊಡಗಿಸ್ಕೊಳ್ಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಸಾಮಾಜಿಕ ಸಾಮರಸ್ಯ ಸಹಬಾಳ್ವೆ ವೈಜ್ಞಾನಿಕ ಮನೋಭಾವನವನ್ನ ಬೆಳೆಸುವಂತಹ ಒಂದು ಕಾರ್ಯಕ್ರಮದಲ್ಲಿ ವಾರಕ್ಕೆ 2 ಗಂಟೆಗಳ ಕಾಲ ಆ ಕಾರ್ಯಕ್ರಮವನ್ನ ತರಗತಿ ಕೋಣೆನಲ್ಲಿ ಹಮ್ಮಿಕೊಂಡು ನಮ್ಗೆ ಲಭ್ಯವಿರುತ್ತಕ್ಕಂತಹ ಉಪಕರಣಗಳನ್ನ ಬಳಸ್ಕೊಂಡು ಶಾಲೆಯಲ್ಲಿ ರಾಷ್ಟ್ರೀಯ ಹಬ್ಬಗಳು ಸ್ಥಳೀಯ ಹಬ್ಬಗಳ ಬಗ್ಗೆ ಮಕ್ಕಳಲ್ಲಿ ಚರ್ಚೆಯನ್ನ ನಡೆಸೋದಾಗಿರ್ಬೋದು, ಸಮಾಜ ಸುಧಾರಕರು ರಾಷ್ಟ್ರ ನಾಯಕರ ಬಗ್ಗೆ ಉಪನ್ಯಾಸ ಕಾರ್ಯಕ್ರಮ ಮತ್ತು ಗುಡಿ ಕೈಗಾರಿಕೆಗಳು ಸ್ಥಳೀಯ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡೋ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿಕೊಂಡು ಮಕ್ಕಳಿಗೆ ಆ ಒಂದು ಸ್ಥಳಗಳ ಪರಿಚಯವನ್ನ ಮಾಡಬಹುದು ಮತ್ತು ಸಮಾಜದಲ್ಲಿ ಬರ್ತಕ್ಕಂತಹ ಮೂಢನಂಬಿಕೆ ಸಾಮರಸ್ಯ ಸಹಬಾಳ್ವೆ ಹಾಗೂ ಸಂವಿಧಾನಿಕ ಮೌಲ್ಯಗಳನ್ನ ಎತ್ತಿ ಹಿಡಿಯುವಂತಹ ಕಾರ್ಯಕ್ರಮಗಳನ್ನ ಮಕ್ಕಳಲ್ಲಿ ಬೆಳೆಸುವಂತಹದ್ದು, ಗುಡಿ ಕೈಗಾರಿಕೆಗಳಿಗೆ ಭೇಟಿ ನೀಡೋದು, ಅಲ್ಲಿ ಒಂದು ಉದ್ಯೋಗದ ಬಗ್ಗೆ ಮಕ್ಕಳಲ್ಲಿ ಅರಿವನ್ನ ಮೂಡಿಸೋದು ಮತ್ತು ವೈಜ್ಞಾನಿಕ ಮನೋಭಾವನೆಯನ್ನ ಬೆಳೆಸುವ ನಿಟ್ಟಿನಲ್ಲಿ ಸ್ಥಳೀಯವಾಗಿ ಸಿಕ್ಕುವಂತಹ ವಿಜ್ಞಾನ ಉಪಕರಣಗಳನ್ನ ಮನೆಯಲ್ಲಿ ವಿಜ್ಞಾನ ಎಂಬ ಕಾರ್ಯಕ್ರಮದ ಮೂಲಕ ಮಕ್ಕಳಿಗೆ ವಿಜ್ಞಾನ ಪರಿಚಯವನ್ನ ಮಾಡಿ ಮೌಢ್ಯತೆಯನ್ನ ಹೋಗಲಾಡಿಸುವಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ನಾವು ಮನುಜರು ಕಾರ್ಯಕ್ರಮ ನಮಗೆ ತುಂಬಾ ಉಪಕಾರಿಯಾಗಿದೆ. ಶಾಲೆಯಲ್ಲಿ ಅದನ್ನೆಲ್ಲ ಅಳವಡಿಸಿ ಮಕ್ಕಳಲ್ಲಿ ಒಂದು ಮೌಲ್ಯಾಧಾರಿತ ಶಿಕ್ಷಣವನ್ನ ಬೆಳೆಸೋದಕ್ಕೆ ತುಂಬಾ ಸಹಕಾರಿಯಾಗಿದೆ ಎಂದು ಈ ಮೂಲಕ ಹೇಳಲು ಇಷ್ಟಪಡ್ತೇನೆ. ಶಾಲಾ ಮಕ್ಕಳಿಗೆ ಪಠ್ಯದ ಹೊರತಾಗಿ ವಿಶೇಷ ಯೋಜನೆಯನ್ನು ಕಲ್ಪಿಸಿದ ರಾಜ್ಯ ಸರ್ಕಾರ 40 ನಿಮಿಷಗಳ 3 ಕಲಿಕಾ ಅವಧಿಯನ್ನು ನಿಗದಿಪಡಿಸಿ ಅದಕ್ಕೆ ನಾವು ಮನುಜರು ಎಂಬ ಶೀರ್ಷಿಕೆಯನ್ನು ಕೊಟ್ಟು ನಮ್ಮಲ್ಲಿ ಮಾನವೀಯ ಮೌಲ್ಯಗಳನ್ನು ಬಿತ್ತುವಲ್ಲಿ ಇದೊಂದು ಉತ್ತಮ ಕಾರ್ಯಕ್ರಮವಾಗಿದೆ. ಈ ಕಾರ್ಯಕ್ರಮವನ್ನು ಜೂನ್ ತಿಂಗಳಿಂದ ಮಾರ್ಚ್ ತಿಂಗಳವರೆಗೂ ಹಲವಾರು ಕಾರ್ಯಕ್ರಮಗಳು ಇದರ ಅಡಿಯಲ್ಲಿ ಬರುತ್ತೆ. ನಾವು ಮನುಜರು ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಮೌಲ್ಯ ಶಿಕ್ಷಣವನ್ನು ಬೆಳೆಸಲು ನಾವು ಮನುಜರು ಕಾರ್ಯಕ್ರಮದಲ್ಲಿ ಹಲವಾರು ಚಟುವಟಿಕೆಗಳನ್ನು ರೂಪಿಸಲಾಗುತ್ತದೆ. ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಸಾಮರಸ್ಯ ಪಠ್ಯದ ಜೊತೆಗೆ ಸಹಪಠ್ಯದ ಚಟುವಟಿಕೆಗಳ ಮೂಲಕ ಪ್ರತಿ ವಾರಕ್ಕೆ 2 ಗಂಟೆ ಅವಧಿಯಂತೆ ಮಾಡಲಾಗುತ್ತದೆ. ಶಾಲಾ ಕೈತೋಟ, ಪರಿಸರದ ಬಗ್ಗೆ ಅರಿವು ಮೂಡಿಸುವುದು, ಸ್ಥಳೀಯ ಹಬ್ಬ ಆಚರಣೆ ಇನ್ನು ಮುಂತಾದ ಕಾರ್ಯಕ್ರಮಗಳನ್ನು ನಮ್ಮ ಶಾಲೆಯ ಶಿಕ್ಷಕರು ನಮಗೆ ಉತ್ತಮ ಶಿಕ್ಷಣವನ್ನು ನೀಡುತ್ತಾರೆ. ಈ ಕಾರ್ಯಕ್ರಮವು ಯಶಸ್ವಿಯಾಗಿದ್ದು ನಮಗೆಲ್ಲ ಸಂತಸದಿಂದ ಕಲಿಕೆ ಉಂಟು ಮಾಡುತ್ತದೆ.